ಅದು ಕರಾವಳಿಯ ಸಾಂಪ್ರದಾಯಿಕ ಕ್ರೀಡೆ ಕರಾವಳಿ ಜನರ ಸಂಸ್ಕೃತಿಯ ಜೊತೆ ತಳುಕು ಹಾಕಿಕೊಂಡಿರುವ ಜಾನಪದ ಕಲೆ ಕರಾವಳಿಗರ ಬದುಕಿನ ಅವಿಭಾಜ್ಯ ಅಂಗ ಜೋಡಿ ಕೋಣಗಳು ಕೆಸರು ಗದ್ದೆಯಲ್ಲಿ ಓಡುವ ಕಂಬಳದ ಕಂಪು ಇದೀಗ ಕರಾವಳಿಯಿಂದ ಸಿಲಿಕಾನ್ ಸಿಟಿಗೂ ಹರಡಲು ಸಜ್ಜಾಗಿದ್ದು ಗಾರ್ಡನ್ ಸಿಟಿಯಲ್ಲಿ ನಡೆಯಲಿರೋ ಕಂಬಳಕ್ಕೆ ಅಖಾಡ ಹೇಗೆ ಸಜ್ಜಾಗಿದೆ ಅನ್ನೋದರ ಝಲಕ್ ಇಲ್ಲಿದೆ ನೋಡಿ ಕರಾವಳಿ ಕಂಬಳಕ್ಕೆ ಸಜ್ಜಾಗ್ತಿದೆ ಸಿಲಿಕಾನ್ ಸಿಟಿ ಅರಮನೆ ಮೈದಾನದಲ್ಲಿ ಕಂಬಳದ ಸಂಭ್ರಮ ಕರಾವಳಿಯ ಸಾಂಪ್ರದಾಯಿಕ ಕಲೆ ತುಳುನಾಡು ಜನರ ಸಂಸ್ಕೃತಿಯ ಪ್ರತಿಬಿಂಬ ಕೋಣಗಳ ಓಟ ಕಂಬಳ ಇದೀಗ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆಯಲಿದೆ ಮೊದಲ ಬಾರಿಗೆ ರಾಜ್ಯ ರಾಜಧಾನಿಯಲ್ಲಿ ಕಂಬಳ ನಡೀತಾ ಇದ್ದು ಕಂಬಳಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳು ನಡೀತಾ ಇವೆ ತುಳುನಾಡಿನ ಕಂಬಳದ ಕಂಪು ಸಿಲಿಕಾನ್ ಸಿಟಿಯಲ್ಲಿ ಹರಡಲು ಅರಮನೆ ಮೈದಾನದಲ್ಲಿ ವೇದಿಕೆ ಸಜ್ಜಾಗ್ತಿದೆ ಅರಮನೆ ಮೈದಾನದಲ್ಲಿ 25 ಮತ್ತು 26ನೇ ತಾರೀಕು ವಿಜೃಂಭಣೆಯಿಂದ ಕಂಬಳ ನಡೆಯಲಿದೆ ವಿಶೇಷ ಅಂದ್ರೆ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಮೊಟ್ಟ ಮೊದಲ ಕಂಬಳಕ್ಕೆ ಕರುನಾಡ ರತ್ನ ಪುನೀತ್ ರಾಜ್ಕುಮಾರ್ ಹೆಸರಿಡಲಾಗಿದೆ ವಿಶೇಷವಾಗಿ ಕಂಬಳದ ಜೋಡು ಕರೆಗೆ ರಾಜ ಮಹಾರಾಜರ ಹೆಸರು ಮುಖ್ಯ ವೇದಿಕೆಗೆ ಪುನೀತ್ ರಾಜ್ಕುಮಾರ್ ಹೆಸರು ಸಾಂಸ್ಕೃತಿಕ ವೇದಿಕೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ಇಡಲು ತೀರ್ಮಾನ ಮಾಡಲಾಗಿದೆ ಬೆಂಗಳೂರಿಗೆ ಕಂಬಳದ ಕೋಣಗಳು ರೇಸ್ಗೆ ಕೌಂಟ್‌ಡೌನ್ ನವೆಂಬರ್ 25-26ರಂದು ಅರಮನೆ ಮೈದಾನದಲ್ಲಿ ನಡೆಯಲಿರೋ ಕಂಬಳದಲ್ಲಿ ಸುಮಾರು 200 ಜೋಡಿ ಕೋಣಗಳು ಭಾಗಿಯಾಗ್ತಿವೆ ಈಗಾಗಲೇ ಉಪ್ಪಿನಂಗಡಿಯಿಂದ ಹೊರಟಿರುವ 200 ಕೋಣಗಳು ಹಾಸನದ ಮೂಲಕ ಬೆಂಗಳೂರನ್ನ ತಲುಪಿವೆ ಅದ್ದೂರಿ ಮೆರವಣಿಗೆ ಮೂಲಕ ಕಂಬಳದ ಕೋಣಗಳನ್ನು ಅರಮನೆ ಮೈದಾನಕ್ಕೆ ಕರೆತರಲಾಗಿದೆ ಅರಮನೆ ಮೈದಾನದಲ್ಲಿ ರಿಹರ್ಸಲ್ ಕೂಡ ನಡೆಸಲಾಗಿದೆ ಐಟಿ ಸಿಟಿ ಬೆಂಗಳೂರಲ್ಲಿ ತುಳುನಾಡಿನ ಸಾಂಪ್ರದಾಯಿಕ ಕ್ರೀಡೆ ಅಬ್ಬರಿಸೋದಕ್ಕೆ ಕೌಂಟ್‌ಡೌನ್ ಶುರುವಾಗಿದ್ದು ಅರಮನೆ ಮೈದಾನ ಕಂಬಳದ ಕಂಪು ಸೂಸಲು ಸಿಂಗಾರಗೊಳ್ತಾ ಇದೆ ಇಷ್ಟು ದಿನ ತುಳುನಾಡಿಗೆ ಸೀಮಿತವಾಗಿದ್ದ ಕಂಬಳ ಇದೀಗ ಸಿಲಿಕಾನ್ ಸಿಟಿಗೂ ಎಂಟ್ರಿ ಆಗ್ತಾ ಇದ್ದು ಕೆಸರು ಗದ್ದೆಯಲ್ಲಿ ಜೋಡಿ ಕೋಣಗಳ ಓಟವನ್ನ ಕಣ್ತುಂಬಿಕೊಳ್ಳೋಕೆ ಸಿಲಿಕಾನ್ ಸಿಟಿ ಜನ ಕಾತುರರಾಗಿದ್ದಾರೆ ಹತ್ತು 15 ಜೊತೆ ಕೋಣಗಳು ಡೈರೆಕ್ಟ್ ಅವರು ಈ ಕಡೆಯಿಂದ ಬರುವವರು ಕುಂದಾಪುರ ಭಾಗದವರು ಈ ಕಡೆಗೆ ಹೊರಟಿದ್ದಾರೆ ಒಟ್ಟಿನಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಎಲ್ಲ ಕೆಲಸಗಳು ನಡೀತಿದೆ ಇನ್ನಷ್ಟು ಒಂದು ದಿವಸ ಸಮಯಾವಕಾಶ ಇದೆ ಇನ್ನು ಕೆಲವು ಇನ್ಫ್ರಾಸ್ಟ್ರಕ್ಚರ್ಸ್ ಏನೆಲ್ಲ ಬೇಕಿದೆ ವಾಶ್ರೂಮ್ಸ್ ಅದು ಇದೆಲ್ಲ ಡ್ರೈನೇಜ್ ಫೆಸಿಲಿಟೀಸ್ ಎಲ್ಲ ಮಾಡ್ತಾ ಇದ್ದಾರೆ ವ್ಯವಸ್ಥಿತವಾಗಿ ಪಾಸ್ ವಿತರಣೆ ಆಗಿದೆ ಕೆಲವು VVIPಗಳಿಗೆ ಬಾಕಿ ಯಾರಿಗೂ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ ಕೂಪನ್ಗಳು ಯಾವುದೂ ಇಲ್ಲ ಇಲ್ಲಿ ಪಾಸು ಇಲ್ಲದಿದ್ದರೆ ಎಂಟ್ರಿ ಫೀಸ್ ಯಾವುದಿಲ್ಲ
ಎಲ್ಲರೂ ಬಂದು ಇದನ್ನು ವೀಕ್ಷಣೆ ಮಾಡಬಹುದು. ನಾಳೆ ತುಳುಕೂಟದವರ ಒಂದು ಪ್ರೋಗ್ರಾಮ್ ಇದೆ ಕಂಬಳದಲ್ಲ, ಅವರು ಬೆಳಿಗ್ಗೆ 10:30 ಗಂಟೆಗೆ ಅವ್ರದ್ದು ಆರಂಭ ಆಗ್ತದೆ, ಒಂದು 3 ಗಂಟೆ 4 ಗಂಟೆ ಸಾಯಂಕಾಲದವರೆಗೆ ಅವರ ಕಾರ್ಯಕ್ರಮಗಳು ಇರುತ್ತೆ. ಪ್ರೋಗ್ರಾಮು ನಾಡಿದ್ದು ಶನಿವಾರ ಬೆಳಿಗ್ಗೆ 10:30 ಗಂಟೆಗೆ ಇಲ್ಲಿ ಉದ್ಘಾಟನೆ ಆಗ್ತದೆ. ಆನಂತರ ನಿರಂತರ ಕಂಬಳ ನಡೀತದೆ, ರಾತ್ರಿಯೂ ನಡೀತದೆ. ಅದು ಅಂದರೆ ಈ ಮೈಕಿಗಳನ್ನೆಲ್ಲ ಇಡುವುದಿಲ್ಲ, ಕಂಬಳಗಳು ಸುಮಾರು 12:30 1 ಗಂಟೆವರೆಗೆ ನಡೀತದೆ. ಆನಂತರ ಪರ್ಮಿಷನ್ ನೋಡಿಕೊಂಡು ವ್ಯವಸ್ಥೆಗಳನ್ನು ನೋಡಿಕೊಂಡು ನಡೆಯುವಂತ ಮಾಡುವಂಥದ್ದು ಮಾಡ್ತೀವಿ. ಏಳ್ನೂರು ವರ್ಷ ಇತಿಹಾಸ ಇರುವ ಕಂಬಳ ಈಗ ಬೆಂಗಳೂರು ಕಂಬಳ ನಮ್ಮ ಕಂಬಳ ಅನ್ನೋ ಹೆಸರಿನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ನಡೀತಾ ಇದೆ. ಕೋಣಗಳಿಗೆ ಬೇಕಾದ ಬೈಹುಲ್ಲು ನೀರನ್ನ ಊರಿನಿಂದಲೇ ತರಲಾಗುತ್ತೆ. ನೀರು ಬದಲಾದ್ರೆ ಕೋಣಗಳ ಆರೋಗ್ಯ ಏರುಪೇರಾಗಬಹುದು ಅನ್ನೋ ಉದ್ದೇಶದಿಂದ ಹೀಗಾಗಿ ಅಲ್ಲಿಂದಲೇ ನೀರು ತರಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಬೆಸ್ಟ್ ಕಂಬಳ ಕರೆ ನಿರ್ಮಾಣ ಮಾಡಲಾಗಿದೆ. ಹೊರತುಪಡಿಸಿದ್ರೆ ಕರಾವಳಿಯ ಆಹಾರ ಶೈಲಿಯ 180 ಸ್ಟಾಲ್ಗಳು ಇರಲಿದ್ದು 25ರ ಬೆಳಗ್ಗೆ 10ಕ್ಕೆ ಕಂಬಳ ಉದ್ಘಾಟನೆಯಾಗಲಿದೆ. ಕಂಬಳ ವೀಕ್ಷಣೆಗೆ ಯಾವುದೇ ಶುಲ್ಕವಿಲ್ಲ, ಉಚಿತವಾಗಿಯೇ ಕರಾವಳಿ ಕಂಬಳವನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ. ಕರಾವಳಿಯಲ್ಲಿ ನಡೆಯುವ ಕಂಬಳದಲ್ಲಿ ಗೆದ್ದ ಜೋಡಿ ಕೋಣಗಳಿಗೆ 1 ಪವನ್ ಚಿನ್ನ ಹಾಗೂ 50,000 ನಗದು ಪುರಸ್ಕಾರ ನಿಗದಿಯಾಗಿರುತ್ತೆ. ಆದರೆ ಬೆಂಗಳೂರು ಕಂಬಳದಲ್ಲಿ ಪ್ರಥಮ ಬಹುಮಾನ ಪಡೆದ ಜೋಡಿಗೆ 2 ಪವನ್ ಚಿನ್ನ ಹಾಗೂ 1 ಲಕ್ಷ ನಗದು, ದ್ವಿತೀಯ ಬಹುಮಾನ 1 ಪವನ್ ಚಿನ್ನ ಹಾಗೂ 50,000 ನಗದು, ಮೂರನೇ ಬಹುಮಾನ 25,000 ರೂಪಾಯಿ ನಗದು ಬಹುಮಾನವಿದೆ. ಕರಾವಳಿಯ ಮಣ್ಣಿನ ಸಂಸ್ಕೃತಿ ಹಾಗೂ ಪ್ರತಿಷ್ಠೆಯ ಪ್ರತೀಕವಾಗಿರುವ ಕಂಬಳವನ್ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗ್ತಾ ಇದೆ. ಲಕ್ಷಾಂತರ ಸಂಖ್ಯೆಯ ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಸಿದ್ಧತೆಗಳು ಭರದಿಂದ ಸಾಗ್ತಾ ಇದ್ದು ಕಂಬಳ ಕಣ್ತುಂಬಿಕೊಳ್ಳೋದಕ್ಕೆ ಬೆಂಗಳೂರು ಮಂದಿ ಕೂಡ ಕಾತುರದಿಂದ ಕಾಯ್ತಿದ್ದಾರೆ.